ಬಿಜೆಪಿ 20 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಾಗ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಮತ್ತು ಕೋಲಾರ ಕ್ಷೇತ್ರವನ್ನು ಜೆಡಿಎಸ್ ಪಕ್ಷಕ್ಕೆ ಬಿಟ್ಟು ಕೊಡೋದಕ್ಕೂ ಕೂಡ ಬಿಜೆಪಿಯ ವರಿಷ್ಠರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಜೆಡಿಎಸ್ ನಾಯಕರ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನೀವು ಇವತ್ತೇ ಕೋಲಾರದ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಅಂತ ತಮ್ಮ ವರಿಷ್ಠರಿಗೆ ಜೆಡಿಎಸ್ ನ ಮುಖಂಡರು ಈ ಸಂದರ್ಭದಲ್ಲಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಹಣಾಹಣಿಗೆ ಎಲ್ಲ ಪಕ್ಷಗಳು ತುದಿಗಾಲಿನಲ್ಲಿ ನಿಂತಿವೆ. ಬಿಜೆಪಿ ಬಹುತೇಕ ಎಲ್ಲ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ 20 March ಬಿಡುಗಡೆ ಮಾಡ್ತೀವಿ ಅಂತ ಘೋಷಿಸಿದೆ. ಆದರೆ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಮಾತ್ರ ಬಿಜೆಪಿಯ ಜೊತೆಗೆ ಮಾಡಿಕೊಂಡಂತಹ ಆ ಮೈತ್ರಿಯಿಂದ ತ್ರಿಶಂಕು ಸ್ಥಿತಿಯನ್ನು ತಲುಪಿದೆ. ಹೌದು, ಮೈತ್ರಿ ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ 2 ಸೀಟುಗಳನ್ನು ಪಡೆಯೋದಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ? ಬಿಜೆಪಿ ಬಳಿ ನಾವೇನು 6-7 ಸೀಟ್ ಕೇಳಿಲ್ಲ, ಕೇಳಿದ್ದೇ 3-4 ಸೀಟುಗಳು ಅಂತ ನೊಂದುಕೊಂಡಿದ್ದಾರೆ. ಇವತ್ತು JDS BJP ಹೊಂದಾಣಿಕೆ JDS ಗೆ ಏನು ಅಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು BJPಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, BJP ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತನಾಡಲ್ಲ. ನಾನು ಏನು 6-7 ಸೀಟು ಏನು ಕೇಳಿಲ್ಲ. ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3-4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3-4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ? ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ. ಬೆಂಗಳೂರಿನಲ್ಲಿ ಮಾಧ್ಯಮಗಳ ಮುಂದೆ ಈ ಹೇಳಿಕೆಯನ್ನು HDK ನೀಡಿರುವಂಥದ್ದು. ನಾನು ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗೋ ತನಕ ಏನೂ ಮಾತಾಡೋದಿಲ್ಲ, ಹಾಸನ ಮತ್ತು ಮಂಡ್ಯದಲ್ಲಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ, ತ್ರಿಕೋನ ಸ್ಪರ್ಧೆ ಆದರೂ ಕೂಡ ಸುಲಭವಾಗಿ ನಾವು ಗೆಲ್ತೀವಿ ಅಂತ BJPಗೆ ಒಂದು ಸಣ್ಣ ಎಚ್ಚರಿಕೆಯನ್ನು ಕೂಡ ಕೊಟ್ಟಂಗಿದೆ. ಅಲ್ಲದೆ ರಾಜ್ಯದಲ್ಲಿ 18 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನು ಧಾರೆ ಇರಿದ್ರೆ BJPಗೆ ಪ್ಲಸ್ ಪಾಯಿಂಟ್ ಆಗತ್ತೆ. ಹಾಗಾಗಿ ನಮ್ಮ ಶಕ್ತಿ ಏನು ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ 3-4 ಸೀಟು ನಮಗೆ ಸಿಗುವ ನಂಬಿಕೆ ಇದೆ ಅನ್ನುವ ಮೂಲಕ BJPಯ ವರಿಷ್ಠರು JDSಗೆ 2 ಸೀಟುಗಳನ್ನು ಕೊಡಲೇಬೇಕು ಅನ್ನುವಂತಹ ಒಂದು ಸಂದೇಶವನ್ನು HDK ರವಾನಿಸಿದ್ದಾರೆ. ಈ ಮಾತುಗಳನ್ನು ಹೇಳುವಾಗ ಮೋಶಾ ಅವರ ಪ್ರಭಾವವನ್ನು, ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರ ಪ್ರಭಾವವನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡೇ ಮಾತಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಲೋಕಸಭಾದ ಟಿಕೆಟ್ ವಿಚಾರದಲ್ಲಿ ತಮಗಾಗಿರುವ ಬೇಸರವನ್ನು ಹೊರಹಾಕ್ತಾನೆ. ಕರ್ನಾಟಕದ ರಾಜಕೀಯವೇ ಬೇರೆ, ದೇಶದ ರಾಜಕಾರಣವೇ ಬೇರೆ. ನಮ್ಮ ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ BJPಯ ಕಾರ್ಯಕರ್ತರು ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತಲೂ ಹೇಳಿದ್ದಾರೆ. ದೇಶದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋಂತಹ ಭಾವನೆ ಇದೆ. ನಮಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ರಾಜ್ಯದ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಡೋದೇ ಮೈತ್ರಿಯ ಉದ್ದೇಶ. ಅಲ್ಲದೆ ಲೋಕಸಭಾ ಸದಸ್ಯರಿಗೆ ಧ್ವನಿನೇ ಇಲ್ಲ ಅನ್ನುವಂತಹ ಆರೋಪ ಇದೆ. ಆ ಧ್ವನಿಯನ್ನು ಲೋಕಸಭೆಯಲ್ಲಿ ತರಬೇಕು ಅನ್ನುವಂತಹ ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಕುಮಾರಸ್ವಾಮಿಯವರಲ್ಲಿ ಕಾಣಿಸ್ತಾ ಇರುವಂತಹ ಬೇಸರ ಮಾತ್ರ ಅಲ್ಲ, JDSನ ಇತರೆ ನಾಯಕರಲ್ಲಿಯೂ ಕೂಡ BJPಯ ಜೊತೆಗಿನ ಈ ಮೈತ್ರಿ ಕುರಿತು ಭಾರಿ ಅಸಮಾಧಾನ ಉಂಟಾಗಿದೆ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಪಕ್ಷದ ರಾಜ್ಯ ಕಚೇರಿ JP ಭವನದಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆ. ಹೌದು, ಕೋರ್ ಕಮಿಟಿ ಸದಸ್ಯರು, ಚುನಾವಣಾ ಉಸ್ತುವಾರಿ ಹಾಗೂ ಸಹ ಉಸ್ತುವಾರಿಗಳ ಸಭೆ ನಡೆದಿದೆ. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಹಾಗೂ JDSನ ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡ ಮತ್ತು ಮಾಜಿ CM ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ JDS ನಾಯಕರು ತಮ್ಮ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ.
ಸಭೆಯಲ್ಲಿ ಮಾಜಿ ಸಚಿವರಾದಂತಹ ಎಚ್ ಡಿ ರೇವಣ್ಣ, ಲೀಲಾದೇವಿ ಆರ್ ಪ್ರಸಾದ್, ಬಂಡೆಪ್ಪ ಕಾಶೆಂಪುರ್, ವೆಂಕಟರಾವ್ ನಾಡಗೌಡ, ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕರಾದ ಜಿ ಕೆ ವೆಂಕಟ ಶಿವಾರೆಡ್ಡಿ, ಬಿ ಸುರೇಶ್ ಬಾಬು, ಕರೆಮ್ಮ ನಾಯಕ್ ಹಾಗೂ ಟಿ ಎ ಶರವಣ್ಣ ಸೇರಿದಂತೆ ಹಲವರು ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿರುವಂಥದ್ದು. ಬಿಜೆಪಿ 20 ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಾಗ ಜೆ ಡಿ ಎಸ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಮತ್ತು ಕೋಲಾರ ಕ್ಷೇತ್ರವನ್ನು ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಟು ಕೊಡೋದಕ್ಕೂ ಕೂಡ ಬಿಜೆಪಿಯ ವರಿಷ್ಠರು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಜೆ ಡಿ ಎಸ್ ನಾಯಕರ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮೈತ್ರಿ ಮಾಡಿಕೊಂಡಿರುವಂತಹ ಜೆ ಡಿ ಎಸ್ ಜೊತೆ ವಿಶ್ವಾಸದಿಂದ ಇರಬೇಕಾದಂತಹ ಬಿಜೆಪಿ ಆರಂಭದಲ್ಲಿಯೇ ನಮ್ಮ ಪಕ್ಷವನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಚುನಾವಣೆಯ ಸಭೆ ಸಮಾರಂಭಗಳು ಪ್ರಚಾರವನ್ನು ನಮ್ಮನ್ನು ಬಿಟ್ಟು ಮಾಡಲಾಗ್ತಾ ಇದೆ. ಬಿಜೆಪಿಯವರ ಯಾವ ಸಭೆಗೂ ನಮ್ಮನ್ನು ಕರೀತಾ ಇಲ್ಲ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೂಡ ಜೆ ಡಿ ಎಸ್ ವರಿಷ್ಠರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಮುಖಂಡರ ಆರೋಪ ಇರುವಂಥದ್ದು. ಆರಂಭದಲ್ಲಿಯೇ ಹೇಗಾದರೆ ಮುಂದೇನು? ಬಿಜೆಪಿಯ ಈ ಧೋರಣೆ ಜೆ ಡಿ ಎಸ್ ಪಕ್ಷಕ್ಕೆ ಮಾರಕ. ರಾಜ್ಯದ 18 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವಂತಹ ಶಕ್ತಿ ಜೆ ಡಿ ಎಸ್ ಪಕ್ಷಕ್ಕಿದೆ. 3-4 ಜೆ ಡಿ ಎಸ್ ಮತಗಳು ಮೈತ್ರಿ ಅಭ್ಯರ್ಥಿಗೆ ಬಂದರೆ 28 ಕ್ಷೇತ್ರಗಳ ಪೈಕಿ 18 ಕ್ಷೇತ್ರಗಳಲ್ಲಿ ಬಿಜೆಪಿ ನಿರಾಯಾಸವಾಗಿ ಗೆಲ್ಲುತ್ತೆ. ಇದು ಜೆ ಡಿ ಎಸ್ ನಾಯಕರ ವಾದ. ಇವತ್ತಿನ ಸಂದರ್ಭದಲ್ಲಿ ನೋಡಿದ್ರೆ ಇಂದು ಶಿವಮೊಗ್ಗದಲ್ಲಿ ಬಿಜೆಪಿಯ ಚುನಾವಣಾ ಪ್ರಚಾರ ನಡೆದಿದೆ. ಖುದ್ದು ಮೋದಿಯವರೇ ಬಂದಿದ್ದಾರೆ. ಆದಾಗ್ಯೂ ಅವರೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತಹ ಜೆ ಡಿ ಎಸ್ ನಾಯಕರು ಯಾರು ಮೋದಿಯವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿಲ್ಲ. ಇದು ಕೂಡ ಜೆ ಡಿ ಎಸ್ ನಾಯಕರಿಗೆ ಬಿಜೆಪಿ ತಮ್ಮನ್ನು ಬಿಟ್ಟು ತನ್ನ ಕಾರ್ಯವನ್ನು ಮಾಡಿಕೊಳ್ತಾ ಇದೆ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದೆ. ರಾಜ್ಯಕ್ಕೆ ಪ್ರಧಾನಿ ಬರ್ತಾ ಇದ್ದಾರೆ, ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷವನ್ನು ಸ್ಥಳೀಯ ಬಿಜೆಪಿ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಪ್ರಧಾನಿಗಳ ಸಭೆಗಳಿಗೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರನ್ನು ಕರಿಬೇಕಲ್ವಾ? ಕಲಬುರಗಿಯಲ್ಲಿ ನಡೆದಂತಹ ಸಭೆಗೂ ಜೆ ಡಿ ಎಸ್ನ ಸ್ಥಳೀಯ ಮುಖಂಡರನ್ನು ಕೂಡ ಕರೆದಿಲ್ಲ. ಎಲ್ಲವನ್ನ ಅವರೇ ಮಾಡಿಕೊಂಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರಿಗೂ ಕೂಡ ಮಾಹಿತಿಯನ್ನು ಬಿಜೆಪಿ ಕೊಟ್ಟಿಲ್ಲ. ಶಿವಮೊಗ್ಗ ಸಭೆಗೂ ಕೂಡ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಕರಿಬಹುದಿತ್ತು. ಅಲ್ಲದೆ ಶಿವಮೊಗ್ಗ ಸಭೆಗೂ ಕೂಡ ನಮ್ಮ ಸ್ಥಳೀಯ ನಾಯಕರನ್ನು ಕರೆದಿಲ್ಲ ಅನ್ನುವಂಥದ್ದು ಇವತ್ತಿನ ಜೆ ಡಿ ಎಸ್ನ ಸಭೆಯಲ್ಲಿ ಮುಖಂಡರು ತಮ್ಮ ಸಿಟ್ಟನ್ನು ತೋಡ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಕೋಲಾರ ಜೆ ಡಿ ಎಸ್ ಪಾಲಿನ ಕ್ಷೇತ್ರ ಅಂತ ಮೊದಲಿಂದಾನು ಹೇಳಿದ್ರಿ. ಕೋಲಾರ, ಹಾಸನ, ಮಂಡ್ಯ ಇವೆಲ್ಲವೂ ಸೇರಿದಂತೆ 5 ಕ್ಷೇತ್ರಗಳು ಜೆ ಡಿ ಎಸ್ಗೆ ಬರ್ತವೆ ಅಂತಲೂ ಹೇಳಿದ್ರಿ. ಆದರೆ ಕೋಲಾರ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ಬಿಜೆಪಿ ಇಂದು ಮುಂದೆ ನೋಡ್ತಾ ಇದೆ. ನಮಗೆ ಇದುವರೆಗೂ ಸಿಕ್ಕಿರೋದು ಕೇವಲ 2 ಸೀಟುಗಳು ಮಾತ್ರ. ಕೇವಲ 2 ಸೀಟುಗಳಿಗಾಗಿ ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ ಅಂತ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಪಕ್ಷಕ್ಕೆ ನಷ್ಟ ಆಗತ್ತೆ. ನಮ್ಮ ಪಕ್ಷವನ್ನು ಒತ್ತೆ ಇಟ್ಟು ಮೈತ್ರಿ ಮಾಡಿಕೊಳ್ಳುವಂತಹ ಅಗತ್ಯ ಇರಲಿಲ್ಲ. ನಮಗೆ ಮೋದಿಯವ್ರ ಬಗ್ಗೆ ಅಪಾರವಾದ ಗೌರವ ಇದೆ, ಅದ್ರ ಬಗ್ಗೆ ಎರಡು ಮಾಡ್ತಿಲ್ಲ. ಆದರೆ ಬಿಜೆಪಿಯಿಂದ ಇಂತಹ ನಡವಳಿಕೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥದ್ದು ಜೆ ಡಿ ಎಸ್ನ ಮುಖಂಡರ ವಾದ. ನೀವು ಇವತ್ತೇ ಕೋಲಾರದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅಂತ ತಮ್ಮ ವರಿಷ್ಠರಿಗೆ ಜೆ ಡಿ ಎಸ್ನ ಮುಖಂಡರು ಈ ಸಂದರ್ಭದಲ್ಲಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಬಿಜೆಪಿಯ ನಡೆಯಿಂದ ಇಷ್ಟೇ ಆತಂಕ ಬೇಸರ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೂ ಕೂಡ ಇದೆ. ಆದರೂ ಇಬ್ಬರು ತಮ್ಮ ಮುಖಂಡರನ್ನು ಸಮಾಧಾನಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕೊನೆಗೆ ದೇವೇಗೌಡರು ಕುಮಾರಸ್ವಾಮಿಯವರನ್ನು ಅಮಿತ್ ಶಾ ಮತ್ತು ನಡ್ಡಾ ಜೊತೆಗೆ ಫೋನ್ ಮಾಡಿ ಮಾತಾಡಿ, ಇಲ್ಲ ನಾನೇ ದೆಹಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಕೂಡ ಈ ಮೈತ್ರಿ ಮಾಡಿಕೊಳ್ಳುವಾಗ ಕೋಲಾರ ಕ್ಷೇತ್ರದ ಬಗ್ಗೆ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಅಮಿತ್ ಶಾ ಅವರು ಆಗಲೇ ಹೇಳಿದರು. ಯಾವುದೇ ಕಾರಣಕ್ಕೂ ಪಕ್ಷದ ಹಿತಕ್ಕೆ ವಿರುದ್ಧವಾಗಿ ಹೆಜ್ಜೆಯನ್ನು ಇಡೋದಿಲ್ಲ, ಇದು ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಿದೆ ಅಂತ ಪಕ್ಷದ ಮುಖಂಡರ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ಇದೆಲ್ಲವನ್ನ ನೋಡುವಾಗ ಜೆ ಡಿ ಎಸ್ ಬಿಜೆಪಿ ನಡುವೆ ಆಗಿರುವಂತಹ ಈ ಮೈತ್ರಿಯಲ್ಲಿ ಬಿರುಕು ಕಾಣ್ತಾ ಇದೆ. ಕಾಂಗ್ರೆಸ್ಸನ್ನು ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಸೋಲಿಸೋದೇ ತಮ್ಮ ಪರಮ ಗುರಿ ಅಂತ ಹೇಳಿ ಜೆ ಡಿ ಎಸ್ನ ನಾಯಕ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಖುದ್ದು ಹೇಳಿಕೆಯನ್ನು ನೀಡಿದರು.
ಆದರೆ ಇವತ್ತು ಅವರ ಮೈತ್ರಿನಲ್ಲೇ ಬಿರುಕು ಕಾಣ್ತಾ ಇದೆ. ಬಿಜೆಪಿ ಉದ್ದೇಶಪೂರ್ವಕವಾಗಿಯೇ ಜೆ ಡಿ ಎಸ್ ಅನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಎಚ್ ಡಿ ಕೆ ಆದಿಯಾಗಿ ಜೆ ಡಿ ಎಸ್ನ ಮುಖಂಡರಿಗೆ ಬಿಜೆಪಿಯ ನಡೆ ಭಾರಿ ಆತಂಕವನ್ನು ಉಂಟು ಮಾಡಿದೆ. ಪ್ರಾದೇಶಿಕ ಪಕ್ಷವಾಗಿ ನೆಲದ ಅಸ್ಮಿತೆಯನ್ನು ಉಳಿಸಿಕೊಂಡು ಸ್ವತಂತ್ರವಾಗಿ ಈ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ರೆ ಸ್ವಂತಕ್ಕೆ ಸ್ವಾಭಿಮಾನವಾದರೂ ಉಳಿತಾ ಇತ್ತು. ಆದರೆ ಬಿಜೆಪಿ ಜೊತೆಗೆ ಅಧಿಕಾರದ ಆಸೆಯಿಂದ ಜೆ ಡಿ ಎಸ್ ಮಾಡಿಕೊಂಡಿರುವಂತಹ ಈ ಮೈತ್ರಿಯೇ ಅವರಿಗೆ ಮುಳುವಾಗ್ತಾ ಇದೆ. ಆರಂಭದಲ್ಲೇ ನಿರ್ಲಕ್ಷ್ಯಕ್ಕೆ ಒಳಗಾದ್ರೆ ಮುಂದೇನು ಅನ್ನುವಂಥದ್ದು ಕೂಡ ಆ ಪಕ್ಷದ ನಾಯಕರಲ್ಲಿ ಕಾಡ್ತಾ ಇದೆ. ಮೋದಿ, ಶಾ ಮತ್ತು ಬಿಜೆಪಿ ಇದನ್ನು ಅರ್ಥ ಮಾಡಿಕೊಂಡು ಜೆ ಡಿ ಎಸ್ ನಾಯಕರ ಅಸಮಾಧಾನಕ್ಕೆ ಮಣಿದು ವಿಶ್ವಾಸಕ್ಕೆ ಅವರನ್ನ ತೆಗೆದುಕೊಂಡು ಕೋಲಾರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡುತ್ತಾ? ಹಾಗೇನಾದರೂ ಬಿಟ್ಕೊಡ್ಲಿಲ್ಲ ಅಂತ ಅಂದರೆ ಜೆ ಡಿ ಎಸ್ನ ನಡೆ ಏನಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.